ಅಪ್ಪು ಸಾವಿನ ಕೊನೆಯ ಕ್ಷಣ ಆ ಕೊನೆಯ ಕ್ಷಣದಲ್ಲಿ ಅಪ್ಪು ಮಾತಾಡಿದ್ದಾದರೂ ಏನು ಯಾರ ಜೊತೆ ಮಾತನಾಡಿದ್ರು ಕೊನೆಯದಾಗಿ ಏನು ಹೇಳಿದ್ರು ಅವ್ರ ಜೊತೆ ಯಾರ್ಯಾರಿದ್ದರು ಆಸ್ಪತ್ರೆಗೆ ಯಾರ್ಯಾರು ಬಂದರು ಸೊ ಈ ಎಲ್ಲ ವಿಚಾರಗಳು ಕೂಡ ತುಂಬ ಜನರಿಗೆ ಗೊತ್ತಿಲ್ಲ ಜೊತೆಗೆ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಪುನೀತ್ ರನ್ನ ವಿಕ್ರಮ್ ಆಸ್ಪತ್ರೆಗೆ ಕಳಿಸಿದ್ದು ಯಾಕೆ ಈ ಎಲ್ಲ ಆರೋಪ ಪ್ರತ್ಯಾರೋಪಗಳಿಗೆ ಡಾಕ್ಟರ್ ರಮಣ್ ರಾವ್ ಅವರು ಹೇಳೋದು ಏನು ಅಪ್ಪು ಫ್ಯಾನ್ಸ್ ಆರೋಪದ ಬಗ್ಗೆ ವೈದ್ಯ ರಮಣ್ ರಾವ್ ಅವರು ಏನ್ ಹೇಳ್ತಾರೆ ಪಬ್ಲಿಕ್ ಟಿವಿಯಲ್ಲಿ ಡಾಕ್ಟರ್ ರಮಣ್ ರಾವ್ ಅವರ ಮಾತು ಡಾಕ್ಟರ್ ರಮಣ್ ರಾವ್ ಅವರು ಮಾತನಾಡೋದಕ್ಕೆ ರೆಡಿ ಇದ್ದಾರೆ ಸಿದ್ಧರಿದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಡಾಕ್ಟರ್ ರಮಣ್ ರಾವ್ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ನಮಸ್ತೆ ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು ಎಸ್ ಡಾಕ್ಟರ್ ತಮಗೀಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ ಕೆಲವರು ಮಾಡ್ತಾ ಇರತಕ್ಕಂತ ಆರೋಪ ನಿಮ್ಮ ಮೇಲೆ ಮಾಡಿರ್ತಕ್ಕಂತಹ ಆರೋಪಗಳು ತಮ್ಮ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ಏನು ಸ್ಪಷ್ಟನೆ ಕೊಡೋದಕ್ಕೆ ಬಯಸ್ತೀರ ಡಾಕ್ಟರ್ ಸರ್ ಕೆಲವು ಅವು ಕ್ಲಿಯರ್ ನಾಲೆಡ್ಜ್ ಇಲ್ಲದೆ ಅವರ ಮನಸ್ಸಲ್ಲಿ ಈ ಥರ ಸಂಶಯಗಳು ಬಂದೇ ಬರುತ್ತೆ ಅದು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಕೆಲವು ಇನ್ಫಾರ್ಮೇಷನ್ ಹೊರಗಡೆ ನಾವು ಕೊಡೋದು ಕಷ್ಟ ಅದು ಅವರು ಪರ್ಸನಲ್ ಇದು ಆದರೆ ಯಾವ್ದಾವ ಡೀಟೇಲ್ಸ್ ತಮ್ಮ ಅನುಮಾನಗಳು ಕ್ಲಿಯರ್ ಮಾಡೋದಕ್ಕೆ ಬೇಕೋ ನಾನು ಈಗ ಕೊಡ್ತೇನೆ ತಮಗೆ ಓಕೆ ಡಾಕ್ಟರ್ ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಯಾವಾಗ ಪುನೀತ್ ಅವರು ನಿಮ್ಮ ಆಸ್ಪತ್ರೆಗೆ ಬಂದರೂ ಆಗ ತಾವು ಇಮಿಡಿಯೇಟಾಗಿ ಇ ಸಿ ಜಿಯನ್ನು ಮಾಡ್ತೀರಾ ಇ ಸಿ ಜಿಯನ್ನು ಮಾಡಿದಾಗ ಅದರಲ್ಲಿ ಸ್ಟ್ರೈನ್ಸ್ ತಮಗೆ ಕಂಡು ಬರುತ್ತೆ ಆಗ ಆಗಿ ಅವ್ರನ್ನ ವಿಕ್ರಮ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀರಾ ಯಾಕೆಂದರೆ ಅವರು ಸ್ವೆಟ್ ಆಗ್ತಾ ಇದ್ರು ಅಂತಂದ್ಬಿಟ್ಟು ಆ ಟೈಮ್ನಲ್ಲಿ ಇಮ್ಮಿಡಿಯೇಟಾಗಿ ಅಲ್ಲೇ ಏನಾದರೂ ತುರ್ತು ಚಿಕಿತ್ಸೆಯನ್ನು ಕೊಡಬಹುದಾಗಿತ್ತಾ ಅಂತ ಮೊದಲನೇ ಪ್ರಶ್ನೆ ಎರಡನೇದು ಆ ರೀತಿ ತೊಂದರೆ ಇದ್ದಾಗ ತಾವು ಯಾಕೆ ಅವ್ರನ್ನ ನಲ್ಲಿ ಕಳಿಸ್ಕೊಡ್ಲಿಲ್ಲ ಯಾಕೆ ಅವ್ರನ್ನ ಕಾರಲ್ಲಿ ಹೋಗೋದು ಬಿಟ್ಟರೆ ಯಾಕೆಂದ್ರೆ ಆಂಬುಲೆನ್ಸ್ ಅಲ್ಲಿ ಹೋಗಿದ್ರೆ ಅವ್ರಿಗೆ ಏನಾದರೂ ಪ್ರಾಥಮಿಕ ಚಿಕಿತ್ಸೆ ಸಿಗಬಹುದಾಗಿತ್ತು ಅಂತ ಕೆಲವರು ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಮಾತಾಡ್ತೀರಾ ಡಾಕ್ಟರ್ ಸರ್ ಪ್ರಾಮುಖ್ಯವಾಗಿ ನಾನು ಪ್ರತಿ ಪಾಯಿಂಟು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೆ ಈ ಪಾಯಿಂಟ್ ತಾವು ಕೇಳಿದ್ರಿ ಅಪ್ಪುಗೆ ನಾವು ಇ ಸಿ ಜಿ ಸ್ಟ್ರೈನ್ ಮಾಡಿದ ನೋಡಿದ ನಂತರ ನಮ್ಮ ಮನಸ್ಸಿನಲ್ಲಿ ಯಾವ ಡೌಟು ಇಲ್ಲ ಅವರು ನಮ್ಮ ಕ್ಲಿನಿಕ್ಕಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲೇಬೇಕು ಬೇರೆ ಐ ಸಿ ಯು ಮೋರ್ ಇಂಟೆನ್ಸಿವ್ ಕಾರ್ಡಿಯಕ್ ಕೇರ್ ಎಲ್ಲಿ ಅವೈಲಬಲ್ ಇರುತ್ತೋ ಅಲ್ಲಿ ಕಳಿಸೋದು ನಮ್ಮ ಫಸ್ಟ್ ಡ್ಯೂಟಿ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರುತ್ತೆ ಈ ಟ್ರೀಟ್ಮೆಂಟ್ ಈ ಥರ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗೆ ನಾವು ಇದನ್ನು ಸ್ವಲ್ಪ ತಡೆಯೋದಕ್ಕೆ ಇದಕ್ಕೆ ಔಷಧಿ ಇದೆ ಅದನ್ನೇ ನಾವು ಸಬ್ಲಿಂಗ್ವಲ್ ಸಾರ್ಬಿಟ್ರೇಟ್ ಅಂತೀವಿ ಚಿಯೋಬಲ್ ಡಿಸ್ಪ್ರಿನ್ ಅಂತೀವಿ ಇವೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ತಕ್ಷಣ ಇವು ಅಪ್ಪುಗೆ ನಾವು ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟದ ನಂತರನೇ ಅಪ್ಪು ನಿಲ್ಲಿಂದ ಶಿಫ್ಟ್ ಮಾಡಿದೀವಿ ಅಲ್ಲಿಗೆ ಏನಾದ್ರೂ ರೆಫರ್ ಮಾಡಬಹುದಾಗಿತ್ತು ಯಾಕೆ ರೆಫರ್ ಮಾಡಿದ್ರು ಅಂತ ಇನ್ನೊಂದು ಅಷ್ಟು ಜನ ಪ್ರಶ್ನೆ ಮಾಡ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಆ ಟೈಮ್ ಅಲ್ಲಿ ಅಪ್ಪು ವಾಸ್ ಬ್ರೀತಿಂಗ್ ಅಪ್ಪು ಪಲ್ಸ್ ಚೆನ್ನಾಗಿತ್ತು ಅಪ್ಪು ಹಾರ್ಟ್ ಸೌಂಡ್ಸು ನಾರ್ಮಲ್ ಆಗಿತ್ತು ನಾನು ಅವೆಲ್ಲ ಕೇಳಿ ಈ ಎರಡನ್ನೂ ಔಷಧಿ ಕೊಟ್ಟೆ ಅಪ್ಪುನಾಗ ಶಿಫ್ಟ್ ಮಾಡಿದ್ದು ಇಂಥ ಸನ್ನಿವೇಶದಲ್ಲಿ ನಮಗೆ ಫ ಯಾವುದು ಅಪ್ಪುಗೆ ಬೆಸ್ಟೋ ಅದನ್ನೇ ನಾವು ಮಾಡಬೇಕು ಇಂಥ ಇದರಲ್ಲಿ ಡಾಕ್ಟರ್ ರಂಗನಾಯಕ್ ವಿಕ್ರಮ್ ಹಾಸ್ಪಿಟ್ಲಲ್ಲಿ ರಾಜ್ಕುಮಾರ್ ಸಾಹೇಬ್ರ ಸಮಯದಿಂದ ನಮ್ಮೆಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ನೋಡಿಕೊಂಡು ಪ್ರತಿಯೊಬ್ಬರಿಗೂ ಏನು ಬೇರೆ ಎಲ್ಲ ಮಾಡಿದ್ದವರು ಅವರು ಅವರು ನಮ್ಮ ಸ್ಟೇಟಲ್ಲಿ ಬೆಸ್ಟ್ ಹ್ಯಾಂಡ್ ಆ್ಯಂಡ್ ಸೇಫೆಸ್ಟ್ ಹ್ಯಾಂಡ್ ಆ್ಯಂಡ್ ಅಪ್ಪು ಸ್ಟಡಿಯಾಗಿರೋದ್ರಿಂದ ಅದೇ ಬೆಸ್ಟ್ ಅಂತ ಆ ಸಮಯದಲ್ಲಿ ಅನಿಸುತ್ತು ಅಷ್ಟೇ ಅಲ್ಲದೆ ಈ ಸೆಂಟರ್ ಅಲ್ಲಿ ನಾನು ಒಂದು ನಿಮಿಷದಲ್ಲಿ ಕಾರ್ಡಿಯಕ್ ಎಮರ್ಜೆನ್ಸಿ ಹೇಗೆ ಏನೇನು ಆಂಜಿಯೋಪ್ಲಾಸ್ಟಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇನ್ಸ್ಟೆಂಟ್ ಆಗಿ ಮಾಡೋ ಅಂತ ಫೆಸಿಲಿಟಿ ಅಲ್ಲಿ ಇದೆ ಆದ್ರಿಂದ ಇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿತ್ತು ಡಾಕ್ಟರ್ ಈಗ ತಮ್ಮ ಹಾಸ್ಪಿಟಲ್ ಬಂದಾಗ ಇ ಸಿ ಜಿ ಮಾಡಿದೆ ಅಂತ ತಾವು ಹೇಳಿದ್ರಿ ಇ ಸಿ ಜಿ ನಲ್ಲಿ ಸ್ಟ್ರೈನ್ ಕಾಣಿಸ್ತಾ ಇತ್ತು ಅಂತ ತಾವು ಹೇಳಿದ್ರಿ ಆ ಸ್ಟ್ರೈನ್ ಏನ್ ಇಂಡಿಕೇಟ್ ಮಾಡುತ್ತೆ ನನಗೆ ಗೊತ್ತಿಲ್ಲ ಆ ಸ್ಟ್ರೈನ್ ಏನ್ ಇಂಡಿಕೇಟ್ ಮಾಡ್ತಾ ಇತ್ತು ಈ ಸ್ಟ್ರೈನ್ ಇಂಡಿಕೇಟ್ ಮಾಡುತ್ತೆ ಹಾರ್ಟ್ ಅಟ್ಯಾಕ್ ಆಗಬಹುದು ಪ್ಯಾಟರ್ನ್ ಅಂತೀವಿ ಸರ್ ಅಂದ್ರೆ ಕೆಲವು ಕಡೆ ಬ್ಲಡ್ ಫ್ಲೋ ಕಮ್ಮಿ ಇರಬಹುದು ಇದು ಒನ್ ಆಫ್ ದ ಆ ಇಂಡಿಕೇಶನ್ಸ್ ಇಮಿಡಿಯೇಟ್ ಆಗಿ ಮಾಡತಕ್ಕಂತ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟರ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಅಂದ್ರೆ ಆ ಹಾರ್ಟ್ ಅಟ್ಯಾಕ್ ಅನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಯಾವ್ದೋ ಮಾತ್ರೆಗಳಿದೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಏನಾದ್ರು ಟ್ರೀಟ್ಮೆಂಟ್ ಅನ್ನ ತಾವು ಕೊಟ್ಟಿದ್ರ ಅಂತ ಹೌದು ಸರ್ ಅದೇ ನಮ್ಮ ಪ್ರೋಟೋಕಾಲ್ ಅಂತೀವಿ ಇದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಡಿಸ್ಪ್ರಿನ್ ಅನ್ನೋ ಮಾತ್ರೆ ಇದು ಬಾಯಲ್ಲಿ ಕರಗುತ್ತೆ ಅಂಡ್ ಸಬ್ಲಿಂಗ್ವಲ್ ಸಾರ್ಬಿಟ್ರೇಟ್ ನಾಲಿಗೆ ಅಡಿಲಿ ಇಡುವಂತ ಸಾರ್ಬಿಟ್ರೇಟ್ ಇದು ನಾಲ್ಕು ಬಾಯಲ್ಲಿ ಕರಗುತ್ತೆ ಇವು ನಾವು ಅಪ್ಪು ಕೊಟ್ಟಿದೀವಿ ಸರ್ ಇಮಿಡಿಯೇಟ್ ಆಗಿ ಓಕೆ ಅಂದ್ರೆ ಅವ್ರನ್ನ ಆಂಬುಲೆನ್ಸ್ ನಲ್ಲಿ ಕಳಿಸುವಂತಹ ಸಿಚಯೇಷನ್ ಇರಲಿಲ್ಲ ಅಂದರೆ ಅವರ ಹೆಲ್ತ್ ಅಷ್ಟೊಂದು ಇನ್ನೂ ಕೂಡ ಅಪ್ಸೆಟ್ ಆಗಿರಲಿಲ್ಲ ಅಂತ ಹೌದು ಹೌದು ಸರ್ ಅಪ್ಪು ತುಂಬ ಹೆಲ್ದಿ ಮನುಷ್ಯ ಈ ಈ ಸ್ಟ್ರೈನು ಮುಂದಕ್ಕೆ ಹೋಗಲ್ಲ ಇವರು ತುಂಬ ಚೆನ್ನಾಗಿ ರಿಕವರ್ ಆಗ್ತಾರೆ ಅದು ಇಲ್ಲಿಂದ ಆಸ್ಪತ್ರೆಗೆ ಹೋಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಇಮಿಡಿಯೇಟ್ ಆಗಿ ಇಂಪ್ರೂವ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿತ್ತು ಆಮೇಲೆ ಅಪ್ಪು ವಾಸ್ ರೆಸ್ಪಾಂಡಿಂಗ್ ಅವರು ಪಲ್ಸು ಅವರ ಬ್ರೀತಿಂಗು ಇವೆಲ್ಲ ನೋಡೇ ಅವ್ರನ್ನ ಅವ್ರ ಕಾರಲ್ಲೇ ಕಳಿಸಿರೋದು ಅದನ್ನು ಮಲಗಿಸಿ ಅಪ್ಪು ಅಪ್ ನಾನು ಹೇಳದಿಲ್ಲ ಮಲ್ಕೋ ಅಂದ್ರೆ ಪಾಪ ಮಲ್ಕೊಂಡ್ರು ಒಂದು ಕಡೆ ಸೈಡ್ಗೆ ಮಲಗಿಸಿ ಅಲ್ಲಿಂದ ನಾವು ಕಳ್ಸಿದ್ರಿ ಸರ್ ಕೆಲವು ಯಾಕೆ ಬಂದಿಲ್ಲ ಅಂತ ತಾವು ಕೇಳ್ತೀರಿ ಡಾಕ್ಟರ್ ಬರಬೇಕು ಅಂದ್ರೆ ನಾವು ಫೋನ್ ಮಾಡಿದ್ರು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸರ್ ಇಲ್ಲಿ ಬರೋದಕ್ಕೆ ಇಲ್ಲಿಂದ ಮತ್ತೆ ಅದೇ ರೂಟಲ್ಲಿ ನಾವು ವಾಪಸ್ ಹೋಗಬೇಕು ತುಂಬ ಸಮಯ ಅದು ನಮಗೆ ಎಷ್ಟು ಶೀಘ್ರವಾಗಿ ಹಾಸ್ಪಿಟಲ್ ತಲುಪಿದ್ರೆ ಅಷ್ಟೇ ಸೇಫು ಆಲ್ರೆಡಿ ನಮ್ಮ ಅಪ್ಪು ಕಾರಲ್ಲಿದ್ದಾರೆ ಅವರ ಪಲ್ಸು ಚೆನ್ನಾಗಿದೆ ಬ್ರೀತಿಂಗ್ ಪೇಷಂಟ್ ಸೊ ಇದರಿಂದ ಅವ್ರನ್ನ ನಮ್ಮ ಕಾರಲ್ಲಿ ಆರು ನಿಮಿಷ ಇಲ್ಲಾಂದರೆ ಏಳೇ ನಿಮಿಷದಲ್ಲಿ ಹಾಸ್ಪಿಟಲ್ಗೆ ತಲುಪಿದ್ದಾರೆ ಡಾಕ್ಟರ್ ಈಗ ಒನ್ಸ್ ಈ ಸೀಜನಲ್ಲಿ ಸ್ಟ್ರೈನ್ ಬಂತು ಅಂತಂದರೆ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ತಾವು ಚೆಕ್ ಮಾಡ್ತೀರಾ ಎಲ್ಲ ಪ್ಯಾರಾಮೀಟರ್ಸ್ ಅಪ್ಪು ಅವರದು ನಾರ್ಮಲ್ ಇತ್ತ ಎಲ್ಲ ಪ್ಯಾರಾಮೀಟರ್ಸ್ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಚೆಕ್ ಮಾಡೋದು ತುಂಬ ಕಷ್ಟ ಎಲ್ಲದಕ್ಕಿಂತ ಮುಖ್ಯ ಹಾರ್ಟ್ ಬೀಟ್ ಹೇಗಿದೆ ಪಲ್ಸ್ ಹೇಗಿದೆ ಅಂತ ಚೆಕ್ ಮಾಡೋದು ಇಮಿಡಿಯೇಟ್ ಅದು ಅಂತ ಸಮಯದಲ್ಲಿ ನಿಮಗೆ ಕ್ಷಣ ಕ್ಷಣಕ್ಕೆ ಈ ಡೆಸಿಷನ್ಗಳು ತಗೋಬೇಕು ಇವು ಅಪ್ಪುಗೆ ನಾರ್ಮಲ್ ಆಗಿತ್ತು ಓಕೆ ಬಟ್ ಸ್ವೆಟ್ ಆಗ್ತಾ ಇದ್ರು ಅಂತ ತಾವು ಒಂದು ಮಾತು ಹೇಳಿದ್ರಿ ಅವತ್ತೆ ಬಂದ ಸಂದರ್ಭದಲ್ಲಿ ಅವರು ಸ್ವೆಟ್ ಆಗ್ತಾ ಇದ್ರು ಆ ಸ್ವೆಟ್ ಆಗ್ತಾ ಇದ್ದು ಅಪ್ಪು ಹೇಳಿದ ಪ್ರಕಾರ ನಾನು ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಅಂತ ಸಾಮಾನ್ಯವಾಗಿ ಒಂದು ಅವರ್ಸ್ ಮಾಡಿದ್ರೆ ಬಾಡಿ ತುಂಬಾ ಸ್ವೆಟ್ ಆಗುತ್ತೆ ಸೊ ಆ ಕಾರಣಕ್ಕ ಅಥವಾ ಇವರಿಗೆ ಈ ತರ ಸ್ಟ್ರೈನ್ ಕಂಡು ಬಂದಿದ್ದಕ್ಕೆ ಆತರ ಸ್ವೆಟ್ ಆಗ್ತಾ ಇದ್ರು ಅಪ್ಪು ಹೇಳಿದ್ದು ಇದು ನನಗೆ ಸಾಧಾರಣ ಇದು ನನಗೆ ಪ್ರತಿ ಸರಿ ಮಾಡಿದ ಮೇಲೆ ಬರುತ್ತೆ ಅಂತ ಆದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ಡಾಕ್ಟರ್ ಅಲ್ವಾ ಅದು ಅಪ್ಪು ಸೇಫ್ಟಿ ಮುಖ್ಯ ಅದಕ್ಕೆ ನಾನು ಅಪ್ಪುಗೆ ಹೇಳಿದೆ ಇದು ಏನಾದರೂ ಇರ್ಬೋದು ಬಾ ಹೇಳಿ ಒಂದು ಇ ಸಿ ಜಿ ಮಾಡಿದ್ದು ಓಕೆ ಸೊ ಈಗ ಹಾಸ್ಪಿಟಲ್ ವಾಸ್ ಗುಡ್ ಆ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇತ್ತು ಅದಕ್ಕೋಸ್ಕರ ನಾವು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ನಲ್ಲಿ ಶಿಫ್ಟ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ವಿಕ್ರಮ್ ರೆಫರ್ ಮಾಡಿದೆ ನಾನು ಅಂತ ತಾವು ಹೇಳಿದ್ರಿ ಸೊ ಇದು ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಸಡನ್ನಾಗಿ ಈ ಎಲ್ಲ ಫೆಸಿಲಿಟಿಗಳು ಸಿಕ್ತಿರಲಿಲ್ಲ ಅಂತಾನೆ ಇಲ್ಲ ಇಲ್ಲ ಸರ್ ಇಲ್ಲಿ ಡಾಕ್ಟರ್ ರಂಗನಾಯಕ್ ಇದ್ದಾರೆ ರಂಗನಾಯಕ್ ನಮ್ಮ ಇಡೀ ರಾಜ್ಕುಮಾರ್ ಫ್ಯಾಮಿಲಿಗೆ ಹಾರ್ಟ್ ಫ್ರಮ್ ರಾಜ್ಕುಮಾರ್ ಟೈಮ್ ನೋಡ್ತಾ ಇದ್ದಾರೆ ಸರ್ ಓಕೆ ಬಟ್ ತುಂಬಾ ಇಮಿಡಿಯೇಟ್ ಆಗಿ ಒಬ್ಬ ಪೇಶೆಂಟ್ ಅಟೆಂಡ್ ಮಾಡಬೇಕು ಅಂದ್ರೂ ಆತರ ಬೆಸ್ಟ್ ಡಾಕ್ಟರ್ನೇ ನಾವು ಸಜೆಸ್ಟ್ ಮಾಡಬೇಕು ಅಂತ ಆ ಅಥವಾ ಇನ್ನೂ ಏನಾದರೂ ಒಂದು ಚಾನ್ಸ್ ತಗೋಬಹುದಾಗಿತ್ತು ಬೇರೆ ಯಾರಾದ್ರೂ ಡಾಕ್ಟರ್ ತರ ಇನ್ನೂ ಬೇಗ ಏನಾದರೂ ಟ್ರೀಟ್ಮೆಂಟ್ ಕೊಡಿಸಬಹುದಾಗಿತ್ತು ಅಂತ ಸರ್ ಇದು ಆ ಟೈಮಿಗೆ ನಮಗೆ ತಟಸ್ಥವಾಗುತ್ತೆ ಇಂಥ ಹಾಸ್ಪಿಟಲ್ ಇಂಥ ಡಾಕ್ಟರ್ ಇಂಥ ಪ್ರಾಬ್ಲಮ್ಗೆ ಬೆಸ್ಟು ಅಂತ ಹೇಳಿ ಆವಾಗ ಯಾಕಂದರೆ ಅಪ್ಪು ಚೆನ್ನಾಗಿದ್ದ ಸ್ಟೇಬಲ್ ಆಗಿದ್ದ ಬ್ರೀತಿಂಗು ಪಲ್ಸು ಇವೆಲ್ಲ ಕರೆಕ್ಟ್ ಇತ್ತು ಇನ್ನು ಮುಂದಕ್ಕೆ ಏನು ಈ ಥರ ಆಗುತ್ತೆ ಅಂತ ನಾವು ಡೆಫಿನೆಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಓಕೆ ಬಟ್ ಅದು ಅಂದರೆ ತಾವು ತಾವು ದೊಡ್ಡ ಅಥವಾ ಡಾಕ್ಟರ್ ನಂಬಿಕೆಗೂ ಮೀರಿದ ಘಟನಾವಳಿ ಅಂತೀರಾ ಕಾರ್ಡಿಯಾ ಕರೆಸ್ಟ್ ಆಗಿದ್ದು ಹೌದು ಸರ್ ಇದು ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಮಾಡಲೂ ಇಲ್ಲ ಆಮೇಲೆ ಇವು ಡೈಲಿ ನಾವು ಈ ಥರ ಪ್ರಾಬ್ಲಮ್ ನಮ್ಮ ಕ್ಲಿನಿಕಲ್ಲೇ ಅಲ್ಲೇ ನೋಡ್ತಾನೆ ಇರ್ತೀವಿ ಇದು ನಮಗೆ ಪ್ರತಿದಿನ ನಾವು ಇಲ್ಲಿಂದ ಹಾಸ್ಪಿಟ್ಲ್ಗಳಿಗೆ ಕೆಲವು ಜನ ಅಫೋರ್ಡೆಬಲ್ ಇರ್ತಾರೆ ಕೆಲವು ಜನಕ್ಕೆ ಏನು ಅಫೋರ್ಡ್ ಮಾಡೋಕ್ಕಾಗಲ್ಲ ಇಷ್ಟೇ ಸೀರಿಯಸ್ ಸಿಚುವೇಶನ್ಗಳು ಬೇರೆ ಬೇರೆ ಹಾಸ್ಪಿಟ್ಲಿಗೆ ನಾವು ಕಳಿಸ್ತಾನೆ ಇರ್ತೀವಿ ಸರ್ ಓಕೆ ಬಟ್ ಈ ಥರ ಕಾರ್ಡಿಯಾ ಕರೆಸ್ಟ್ ಇಟ್ ಇಸ್ ನಾಟ್ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇತ್ತು ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ ಇಮಿಡಿಯೇಟಾಗಿ ಮಾತ್ರೆಗಳನ್ನ ಕೊಟ್ಟಿದ್ವಿ ಡಿಸ್ಪ್ರಿನ್ ಕೊಟ್ಟಿದ್ವಿ ಆದರೆ ಅವ್ರಿಗಾಗಿರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಅಲ್ಲ ಕಾರ್ಡಿಯಾ ಕರೆಸ್ಟ್ ಅನ್ನೋದನ್ನ ಹೇಳ್ತೀರ ಅದು ಡಾಕ್ಟರ್ ಹಾಗಾದರೆ ಅಂತ ನಾವು ಈಗ ಇವೆಲ್ಲ ನಾವು ಗೆಸ್ ವರ್ಕ್ ಇದೆ ಗೊತ್ತಿಲ್ವಲ್ಲ ಸರ್ ಓಕೆ ಈಗ ವಿಕ್ರಮ್ ಹಾಸ್ಪಿಟಲ್ ಇದೆಲ್ಲ ಆದ ನಂತರ ಪುನೀತ್ ಅವರು ಇನ್ನಿಲ್ಲ ಅಂತ ಎಲ್ಲ ಆದ ನಂತರ ಐ ತಿಂಕ್ ತಾವು ವಿಕ್ರಮ್ ಹಾಸ್ಪಿಟಲ್ ಡಾಕ್ಟರ್ಸ್ ಜೊತೆ ಮಾತಾಡಿರ್ತೀರಾ ಅಂತ ನಾನು ಅನ್ಕೋತೀನಿ ನಾನು ಭಾವಿಸ್ತೀನಿ ಸೊ ಅವ್ರು ಏನ್ ಹೇಳಿದ್ರು ಹಾಗಾದ್ರೆ ಅವರು ತಮ್ಮ ಮಾಧ್ಯಮದಲ್ಲಿ ಆಲ್ರೆಡಿ ಹೇಳಿದ್ದಾರೆ ನಾನ್ ರೆಸ್ಪಾನ್ಸಿವ್ ಅಂತ ಅವ್ರು ಮಾಡೋ ಪ್ರತಿ ಇದು ಅವರ ಹತ್ರನೇ ತಾವು ಮಾತಾಡಬೇಕು ಯಾಕಂದ್ರೆ ಇದು ಅವರು ನೋಡಿರೋ ಡಾಕ್ಟರ್ ರಂಗನಾಯಕ್ ಪ್ರಶ್ನೆ ತಮ್ಮ ಜೊತೆ ಏನಾದರೂ ನಿಮ್ಮ ಹತ್ರ ನಿಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನೀವು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಅಥವಾ ಈ ತರ ಡಿಸಿಷನ್ ತಗೋಬೇಕಾಗಿತ್ತು ಆ ತರ ಏನಾದರೂ ಮಾತನಾಡಿದ್ರ ಅಂತ ಇಲ್ಲ 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 ಅವ್ರು ಹೇಳಿದ್ದು ತಾವು ಇಷ್ಟುವರೆಗೂ ಮಾಡಿರೋದು ಕರೆಕ್ಟು ಇದು ಹ್ಯೂಮನ್ಲಿ ಮೋಸ್ಟ್ ಪಾಸಿಬಲ್ ಏನು ಮಾಡಬೇಕು ಅಂಥದ್ದು ತಾವು ಮಾಡಿದಿರಿ ನಾವು ಇಲ್ಲಿ ನೆಕ್ಸ್ಟು ಎಲ್ಲ ಪ್ರಯತ್ನ ಮಾಡಿದ್ದೀವಿ ಅಂತ ನಾನು ಅಪ್ಪುಗೆ ಇಂಥ ಹಿಂಗೆ ಹಿಂಗೆ ಆಗಿದೆ ಅಂಥೇಳಿ ಫೋನ್ ಮಾಡಿ ಅಲ್ಲಿ ಎಲ್ಲರನ್ನೂ ಅಲರ್ಟ್ ಮಾಡಿದ್ದೀವಿ ಸರ್ ಅವ್ರು ಕಾಯ್ತಾ ಇದ್ದರು ಮಿನಿಟ್ ಟು ಮಿನಿಟ್ ಎಮರ್ಜೆನ್ಸಿ ಆಂಜೋಪ್ಲಾಸ್ಟಿ ಮಾಡೋದಕ್ಕೆ ಇಡೀ ಟೀಮ್ ಇತ್ತು ಥೊರಾಸಿಕ್ ಸರ್ಜನ್ ಇದ್ದರು ಡಾಕ್ಟರ್ ರಂಗನಾಯಕ್ ಅವರಿದ್ದರು ಹೋದ ಕೂಡಲೇ ಅಲ್ಲಿಯೂ ಅಟೆಂಡ್ ಮಾಡಿದರು ಇಲ್ಲೂ ಅಷ್ಟೇ ಬಂದ ತಕ್ಷಣವೇ ನಾವು ಅಟೆಂಡ್ ಮಾಡಿದ್ವಿ ಅಂದ್ರೆ ಎಲ್ಲೂ ಕೂಡ ಸಮಯ ಒಂದು ವ್ಯರ್ಥ ಆಗಿಲ್ಲ ಆಗಲಿಲ್ಲ ತಾವು ಹೇಳೋ ಪ್ರಕಾರ ವ್ಯರ್ಥ ಆಗ್ಲೇ ಇಲ್ಲ ವ್ಯರ್ಥ ಆಗ್ಲೇ ಇಲ್ಲ ಸರ್ ಬಟ್ ಒನ್ಸ್ ಕಾರ್ಡಿಯಾ ಕರೆಸ್ಟ್ ಆದ್ರೆ ಅದೊಂದು ಟೆನ್ ಮಿನಿಟ್ಸ್ ಕೂಡ ಟೈಮ್ ಕೊಡಲ್ವಾ ಡಾಕ್ಟರ್ ಡಿಫಿಕಲ್ಟ್ ಟು ಸೇ ಸರ್ ಇದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ಈಗ ಅಪ್ಪು ಕೇಸ್ನಲ್ಲಿ ಕಾರ್ಡಿಯಾ ಕರೆಸ್ಟ್ ಆಗಿ ವಿತಿನ್ ಟು ತ್ರೀ ಮಿನಿಟ್ಸ್ ಅಂತ ಅನ್ಬೋದ ಯಾಕಂದ್ರೆ ಅವರು ಏಟ್ ಟು ನೈನ್ ಮಿನಿಟ್ಸ್ ಒಳಗಡೆ ಹಾಸ್ಪಿಟಲ್ ಹೋಗಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ ಹಾಸ್ಪಿಟಲ್ ರೀಚ್ ಆಗೋದ್ರೂ ಒಳಗಡೆನೆ ಅವರ ಪ್ರಾಣ ಹೋಗಿದೆ ಅಂತ ಹೌದು ಸರ್ ಹೌದು ಸರ್ ಅದೂ ಅಷ್ಟೇ ಗೆಸ್ ವರ್ಕ್ ಸರ್ ನಾನು ಹೇಳೋದು ತುಂಬ ಕಷ್ಟ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಪ್ರಾಣ ಇರಲಿಲ್ಲ ಅಂತನ ಅಂತ ಸರ್ ಇಲ್ಲ ಸರ್ ಡಿಫಿಕಲ್ಟ್ ಸರ್ ನಾನು ಹೇಳಕ್ ಸಾಧ್ಯವಿಲ್ಲ ಅದಕ್ಕೆ ಆನ್ಸರ್ ತಾವು ಒಂದು ಮಾತು ಹೇಳಿದ್ರೆ ಇಲ್ಲಿಂದ ನಾನು ಕಳಿಸಿರೋ ಅಪ್ಪು ಬ್ರೀತಿ ಹಾಂ ಸರ್ ತಾವು ಒಂದು ಮಾತು ಹೇಳಿದ್ರಿ ಏನಂದರೆ ಇವಾಗ ಅಪ್ಪು ಅವ್ರಿಗೆ ಸೆಲೆಬ್ರಿಟಿ ಆಗಿರೋದ್ರಿಂದ ಎಲ್ಲವನ್ನ ಕೂಡ ನಾನು ಓಪನ್ ಆಗಿ ಹೇಳಕ್ಕೆ ಬರಲ್ಲ ಅಂತಂದ್ಬಿಟ್ಟು ಅಂದರೆ ಆ ಥರ ಆ ಥರ ರಹಸ್ಯವನ್ನು ಕಾಪಾಡ್ಕೊಳ್ಳೋ ವಿಚಾರ ಏನಾದರೂ ಇದೆಯಾ ಡಾಕ್ಟರ್ ಇಲ್ಲ ಇಲ್ಲ ಸರ್ ಫ್ಯಾಮಿಲಿ ಇಂಟ್ರೆಸ್ಟ್ ನಾವು ಫಸ್ಟು ಸದಾನು ಅವರ ಕಾನ್ಫಿಡೆನ್ಶಿಯಾಲಿಟಿ ತುಂಬ ಮುಖ್ಯ ಇವಾಗ ನಡೆದಿರೋದೆಲ್ಲ ತಮಗೆ ನನಗೆ ಗೊತ್ತಿರೋದೆಲ್ಲನೂ ತಮಗೆ ಹೇಳಿದ್ವಿ ಸರ್ ನೆಕ್ಸ್ಟು ಹಾಸ್ಪಿಟಲ್ ಏನಾಗಿದೆ ಡಾಕ್ಟರ್ಸ್ ಹತ್ರ ತಾವು ಮಾತಾಡಬೇಕು ಆದರೆ ಅವರು ಡೀಟೇಲ್ ಆಗಿ ಎಲ್ಲಾನು ಹೇಳಿದ್ದಾರೆ ಮಾಧ್ಯಮ ಮುಂಚೆ ಎಲ್ಲ ಇಟ್ಟಿದ್ದಾರೆ ಡಾಕ್ಟರ್ ಈಗ ಅಪ್ಪು ಅವ್ರ ಅಣ್ಣ ಶಿವಣ್ಣ ಅವರು ಮಾತನಾಡ್ತಾ ಒಂದು ವಿಚಾರ ಹೇಳಿದ್ರು ಯಾಕೆಂದ್ರೆ ಅಪ್ಪು ನಮ್ಮನ್ನ ಬಿಟ್ಟು ಹೋಗಿದ್ದು ಶುಕ್ರವಾರ ಬುಧವಾರ ಒಂದು ಈವೆಂಟ್ ನಡೆಯುತ್ತೆ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಭಜರಂಗಿ ಟು ಸಿನಿಮಾದ ಪ್ರೀ ರಿಲೀಸ್ ಪ್ರೋಗ್ರಾಮ್ನಲ್ಲಿ ಸ್ಟೇಜ್ ಮೇಲೆ ಅಪ್ಪು ಡಾನ್ಸ್ ಗಿನ್ಸ್ ಎಲ್ಲ ಮಾಡಿದ್ರು ನಾವು ಅವೆಲ್ಲ ನೋಡಿದ್ವಿ ಅವತ್ತಿನ ದಿನ ಅವರು ಡಲ್ ಆಗಿದ್ದು ನಿಜ ಅಂತ ಶಿವಣ್ಣ ಒಂದು ಮಾತು ಹೇಳಿದರು ಜೊತೆಗೆ ಅದೇ ದಿನ ಪ್ರೊಡ್ಯೂಸರ್ ಜಯಣ್ಣ ಅವರು ಒಂದು ಮಾತು ಹೇಳ್ತಾರೆ ಏನಂದ್ರೆ ನನ್ನ ಆಫೀಸಿಗೆ ಬಂದಿದ್ರು ಗಾಂಧಿನಗರ ಆಫೀಸ್ಗೆ ಸ್ವಲ್ಪ ಲೆಫ್ಟ್ ಆರ್ಮ್ನೆಲ್ಲ ಸ್ವಲ್ಪ ಹೀಗೆ ಮಾಡೋದು ಅಂದರೆ ರೆಗ್ಯುಲರ್ ತರ ಇರಲಿಲ್ಲ ಸ್ವಲ್ಪ ಕೈಯೆಲ್ಲ ಹೀಗೆ ಮಾಡೋದು ಒಂದು ಸ್ವಲ್ಪ ಒಂಥರ ಅವ್ರಿಗೆ ಸ್ವಲ್ಪ ಲೆಫ್ಟ್ ಪೈನ್ ಇದ್ದಂಗೆ ನನಗೆ ಅನ್ನಿಸ್ತು ಅಂತಲೂ ಕೂಡ ಅವರಿಬ್ಬರು ಹೇಳಿದ್ದಾರೆ ಸೊ ಇದೇನಾದರೂ ಇಂಡಿಕೇಶನ್ಸ್ ಅಂತ ಇವಾಗ ನಾವು ಆ ಥರ ಹಿಂದೆ ಹೋಗೋದು ಸರಿ ಇಲ್ಲ ಸರ್ ಅದು ಏನಕ್ಕೆ ಬಂತು ಅಷ್ಟು ರೆಗ್ಯುಲರ್ ಆಗಿ ಎಕ್ಸಸೈಸ್ ಬಾಡಿ ಹಪ್ಪುದು ತುಂಬ ಹೆಲ್ತ್ ಮೇಂಟೈನ್ ಮಾಡಿರೋರು ಇದು ಅದ ಕಾರಣ ಇಲ್ಲ ಅಂತ ನಾವು ಹೇಳೋದು ತುಂಬ ಕಷ್ಟ ಸರ್ ಆ ಟೈಮಲ್ಲಿ ಇ ಸಿ ಜಿ ಮಾಡಿದರೆ ಗೊತ್ತಾಗ್ತಾ ಇತ್ತು ಅವತ್ತೇ ಅವ್ರು ಇಲ್ಲಿಗೆ ಬಂದಿದ್ರೆ ಒಂದು ಇ ಸಿ ಜಿ ಮಾಡಿದರೆ ಗೊತ್ತಾಗ್ತಾ ಇತ್ತು ಆದರೆ ಇವೆಲ್ಲ ನಾರ್ ಎಲ್ಲರಿಗೂ ಈ ಥರ ನೋವುಗಳು ಬರ್ತಾನೇ ಇರುತ್ತೆ ಒಬ್ಬ ಆಕ್ಟಿವ್ ಮನುಷ್ಯನಿಗೆ ಈ ನೋವುಗಳಂತೂ ಕಾಮನ್ ಅಂತ ಅಂತ ನಾವು ನಮ್ಮೆಲ್ಲರಿಗೂ ಅನುಮಾನಗಳು ಇದ್ದೇ ಇರುತ್ತೆ ಇಂಡಿಕೇಶನ್ಸ್ ಬರುತ್ತೆ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗುವಂತಹ ಒಬ್ಬ ವ್ಯಕ್ತಿಗೆ ಒಂದು ದಿನ ಎರಡು ದಿನ ಮೊದಲು ಸ್ವಲ್ಪ ಸುಸ್ತಾಗೋದು ಅಥವಾ ಕೈ ಕಾಲು ಸೆಳೆತ ಬರತಕ್ಕಂಥದ್ದು ಈ ಥರದ ಇಂಡಿಕೇಶನ್ಸ್ ತಾವು ನೋಡಿದ ಹಾಗೆ ಪೇಶಂಟ್ಗಳಿಗೆ ಆಗುತ್ತಾ ಬರುತ್ತೆ ಸರ್ ಹೌದೌದು ಹೌದು ಸರ್ ಇದು ಕಾಮನ್ ಅವರು ಗ್ಯಾಸ್ ಅಂತನೋ ಏನೋ ನಾನು ಇದು ಲಿಫ್ಟ್ ಮಾಡಿದ್ದೀನಿ ಅಂತೇನೋ ಅದನ್ನು ಬಿಟ್ಟುಬಿಡ್ತಾರೆ ಅವರು ಡಾಕ್ಟರ್ ಹತ್ರನೂ ಹೋಗೋದಿಲ್ಲ